गुड मॉर्निंग स्टूडेंट्स कळेद तरगतियल्लि नावु भारत स्वातंत्र्य होराटद बग्गे चर्चेयन्नु माड्ता अदरल्लि क्विट इंडिया चळवळिय बग्गे नावु चर्चेयन्नु आरंभिसिदो आ ओंदु क्विट इंडिया चळवळि अथवा भारत बिट्टु तोलगि चळवळि आरंभ आगलिक्के कारणवादंतह अंशगळ बग्गे नावु चर्चेयन्नु माड्तिद्दो अदरल्लि मुख्यवागि क्रिप्स आयोग याके क्रिप्स आयोग रचने आयितु आगोंदु क्रिप्स आयोग भारत के बरलिके कारणवादंत अंशगळु एनेनु भारत के बंदंत क्रिप्स आयोग सुमारु मार्च 22 रिंद 1942 मार्च 22 रिंद एप्रिल 12 वरेगे भारतदल्लि इद्दंत सर्व पक्षगळ सभेगळ ओंदु सारी पक्षगळ ओंदु सभेगळन्न करेदु अदरल्लि विषयगळन्न चर्चिसि अंतिमवागि तन्नवरु वरदियन्न एनु माडुत्ते इंग्लैंड संसोधन क्रिप्स सलहे अब भारत सर्वपक्ष तृप्ति आगोद रक्षणा खाते इंग्लैंड उल्सकोलता कांग्रेस क्रिप्स आयोग तिरस्कते इन मोहम्मद अली जिन्ना अथवा मुस्लिम लीग ऐनमे पाकिस्तान बेड़े इला अब अदान तिस्कते दलित याद रीतियां मंडण अल्ली अंबेडकर ತಿರಸ್ಕರಿಸೋದನ್ನು ನೋಡ್ತಾ ಹೋಗಬಹುದು ಹೀಗಾಗಿ ಈ ಒಂದು ಕ್ರಿಪ್ಸ್ ಸಲಹೆಗಳು ಯಾವಾಗ ತಿರಸ್ಕೃತ ಆದ ಆ ಒಂದು ಸಂದರ್ಭ ಏನಾಗಿರುತ್ತೆ ಅಂದ್ರೆ ಏಷ್ಯಾದಲ್ಲಿ ಪ್ರಚಂಡ ಜಯವನ್ನು ಗಳಿಸಿದಂತ ಜಪಾನ್ ಭಾರತದ ಕಡೆ ನುಗ್ಗಿ ಬರುವಂತ ಒಂದು ಪ್ರಯತ್ನದಲ್ಲಿ ಅದು ನಿರತ ಆಗಿರುತ್ತೆ ನಾವು ನೋಡ್ತಾ ಹೋಗಬಹುದು ಇಂಗ್ಲೆಂಡ್ ಗೆ ಭಾರತವನ್ನ ರಕ್ಷಿಸುವಷ್ಟು ಶಕ್ತಿ ಇರಲಿಲ್ಲ ರಾಷ್ಟ್ರೀಯ ಸರ್ಕಾರ ಮಾತ್ರ ಭಾರತವನ್ನ ರಕ್ಷಿಸಬಹುದಿತ್ತು ಈ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಕಾಂಗ್ರೆಸ್ ಅಧ್ಯಕ್ಷರಾದಂತ ಮೌಲಾನಾ ಆಜಾದ್ ರವರು ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರೊಡನೆ ಸಂಧಾನವನ್ನ ನಡೆಸುತ್ತಾ ಹೋಗ್ತಾರೆ ಯುದ್ಧದಲ್ಲಿ ಮೊದಲು ಭಾರತೀಯರು ಸಹಕರಿಸಿ ಅನಂತರ ಸ್ವಾತಂತ್ರ್ಯದ ವಿಚಾರ ಎಂಬುದಾಗಿ ಚರ್ಚಿಲ್ ರವರು ಹೇಳೋದನ್ನ ನಾವು ನೋಡಬಹುದು ಅಂದ್ರೆ ನೀವೇನ್ ಮಾಡಿ ಮೊದಲು ಇಂಗ್ಲೆಂಡ್ ನೊಂದಿಗೆ ಈ ಒಂದು ಎರಡನೇ ಮಹಾಯುದ್ಧದಲ್ಲಿ ಸಹಕರಿಸಿ ಅನಂತರ ಸ್ವಾತಂತ್ರ್ಯದ ವಿಚಾರದ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ ಎಂಬುದಾಗಿ ಚರ್ಚಿಲ್ ರವರು ಹೇಳೋದನ್ನ ನಾವು ನೋಡ್ತಾ ಹೋಗಬಹುದು ಆತ ಇನ್ನು ತನ್ನ ಅಧಿಕಾರಕ್ಕೆ ಅಂಟಿಕೊಂಡೇ ಇರೋದನ್ನ ನಾವು ನೋಡ್ತಾ ಹೋಗಬಹುದು ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಭಾರತವನ್ನ ಬ್ರಿಟಿಷ್ ವಸಾಹತು ಸಹಾಯದಿಂದ ಕಳೆದುಕೊಳ್ಳಕ್ಕೆ ಚರ್ಚಿಲ್ ಗೆ ಇಷ್ಟ ಇರೋದಿಲ್ಲ ಹೀಗಾಗಿ ನಾನು ಹೇಳ್ತೀನಿ ಅಂದ್ರೆ ನೀವೇನಪ್ಪ ಮೊದಲು ನೀವು ಈ ಒಂದು ಹೋರಾಟಕ್ಕೆ ಅಥವಾ ಯುದ್ಧಕ್ಕೆ ಸಹಕರಿಸಿ ಆಮೇಲೆ ನಾವು ಸ್ವಾತಂತ್ರ್ಯದ ವಿಚಾರವನ್ನ ಮಾತಾಡೋಣ ಎಂಬುದಾಗಿ ಚರ್ಚಿಲ್ ಹೇಳೋದನ್ನ ನಾವು ನೋಡ್ತಾ ಹೋಗಬಹುದು ಭಾರತದ ಇಂಗ್ಲೆಂಡ್ನ ಆಸ್ತಿಯನ್ನು ಕಳೆದುಕೊಳ್ಳಕ್ಕೆ ಅವರಿಗೆ ಎಳ್ಳಷ್ಟು ಇಷ್ಟ ಇರಲಿಲ್ಲ ಇಂಗ್ಲೆಂಡ್ನ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣ ಕೊಡಲು ಸಿದ್ಧವಿದ್ದಂತ ಆತ ಇಂಡಿಯಾದ ಸ್ವಾತಂತ್ರ್ಯಕ್ಕೆ ಬೇಕೆನ್ನುವರನ್ನ ದ್ವೇಷಿಸುವುದನ್ನು ನಾವು ನೋಡ್ತಾ ಹೋಗಬಹುದು ಈ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸಿಗರು ವ್ಯಕ್ತಪಡಿಸಿದಂತ ಅಭಿಪ್ರಾಯಗಳನ್ನು ನೋಡೋದಾದ್ರೆ ಮುಖ್ಯವಾಗಿ ಮೌಲಾನಾ ಆಜಾದ್ ರವರು ಏನು ಹೇಳ್ತಾರೆ ಅಂದ್ರೆ ಬ್ರಿಟನ್ ಭಾರತಕ್ಕೆ ಸ್ವಾತಂತ್ರ್ಯ ನೀಡುವುದಾಗಿ ವಚನ ನೀಡಿದರೆ ಯುದ್ಧದಲ್ಲಿ ಭಾರತೀಯರು ಸಹಕರಿಸಬಹುದು ಅನ್ನೋ ಒಂದು ಅಭಿಪ್ರಾಯವನ್ನ ಹೇಳ್ತಾ ಹೋಗ್ತಾರೆ ಇಲ್ಲ ಆಯ್ತು ಯುದ್ಧದಲ್ಲಿ ಸಹಕರಿಸಿ ನಾವು ನಿಮಗೆ ಸ್ವಾತಂತ್ರ್ಯವನ್ನು ನೀಡ್ತೀವಿ ಎಂಬುದಾಗಿ ವಚನವನ್ನು ನೀಡಿದ್ರೆ ನಾವು ಭಾಗವಹಿಸಬಹುದು ಎಂಬುದಾಗಿ ಮೌಲಾನಾ ಆಜಾದ್ ರವರು ಹೇಳ್ತಾ ಹೋಗ್ತಾರೆ ಇನ್ನು ರಾಜಾಜಿ ಅವರು ಏನು ಹೇಳ್ತಾರೆ ಅಂದ್ರೆ ಕಾಂಗ್ರೆಸ್ ಮುಸ್ಲಿಂ ಲೀಗ್ನ ಬೇಡಿಕೆಯಾದಂತಹ ಪಾಕಿಸ್ತಾನದ ಬೇಡಿಕೆಯನ್ನು ಒಪ್ಪುವಂತದ್ದು ಮತ್ತು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ಗಳು ಒಟ್ಟಿಗೆ ಸೇರಿ ಬ್ರಿಟಿಷರಿಗೆ ಸ್ವಾತಂತ್ರ್ಯ ಬೇಡಿಕೆಯನ್ನು ಸಲ್ಲಿಸಿದರೆ ಮಾತ್ರ ಸ್ವಾತಂತ್ರ್ಯ ಸಿಗುತ್ತೆ ಎಂಬುದಾಗಿ ರಾಜಗೋಪಾಲಾಚಾರಿ ಅವರು ಹೇಳೋದನ್ನು ನಾವು ನೋಡ್ತಾ ಹೋಗಬಹುದು ಇನ್ನು ಗಾಂಧೀಜಿ ಅವರು ಏನು ಹೇಳ್ತಾರೆ ಅಂದ್ರೆ ಬ್ರಿಟಿಷರು ಭಾರತದಲ್ಲಿ ಇರುವುದರಿಂದಲೇ ಜಪಾನ್ ಭಾರತದ ಮೇಲೆ ದಾಳಿಯನ್ನು ಆಕ್ರಮಣವನ್ನು ಮಾಡಲಿಕ್ಕೆ ಅದು ಸಜ್ಜಾಗಿರೋದನ್ನು ನಾವು ನೋಡ್ತಾ ಹೋಗಬಹುದು ಯಾಕಂದ್ರೆ ಎರಡನೇ ಮಹಾಯುದ್ಧದಲ್ಲಿ ಇಂಗ್ಲೆಂಡ್ನ ವಿರುದ್ಧವಾಗಿ ಜಪಾನ್ ನಿಂತಿರೋದನ್ನು ನಾವು ನೋಡ್ತಾ ಹೋಗಬಹುದು ಹಾಗಾಗಿ ಈ ಒಂದು ಭಾರತ ಇಂಗ್ಲೆಂಡ್ನ ವಸಾಹತುಶಾಹಿ ರಾಷ್ಟ್ರ ಆಗಿದ್ದರಿಂದಲೇ ಏನಾಗಿದೆ ಜಪಾನ್ ಭಾರತದ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಸಜ್ಜಾಗ್ತಿದೆ ಆದ್ದರಿಂದ ಬ್ರಿಟಿಷರು ತಕ್ಷಣವೇ ಭಾರತವನ್ನು ಬಿಟ್ಟು ತೊಲಗಬೇಕು ಅಥವಾ ತಕ್ಷಣವೇ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡಿದರೆ ಜಪಾನ್ ಭಾರತವನ್ನು ಆಕ್ರಮಿಸುವಂತಹ ಯೋಜನೆಯನ್ನು ಕೈಬಿಡುತ್ತೆ ಎಂಬುದಾಗಿ ಒಂದು ವೇಳೆ ಜಪಾನಿಯರು ಭಾರತದ ಮೇಲೆ ದಾಳಿಯನ್ನು ಮಾಡಿದರೆ ಭಾರತವು ಅಸಹಕಾರ ಚಳವಳಿಯ ಮುಖಾಂತರ ಆಂಗ್ಲರನ್ನು ಎದುರಿಸಬಹುದು ಎಂಬುದಾಗಿ ಹೇಳ್ತಾ ಹೋಗುತ್ತೆ ಅಂದ್ರೆ ಈ ರೀತಿಯಾದಂತಹ ಅಭಿಪ್ರಾಯವನ್ನು ಗಾಂಧೀಜಿ ಅವರು ಹೇಳ್ತಾ ಹೋಗ್ತಾರೆ ಯಾಕಂದ್ರೆ ಇಂಗ್ಲೆಂಡಿಯರು ಅಥವಾ ಇಂಗ್ಲಿಷರು ಭಾರತದಲ್ಲಿ ಇರೋದ್ರಿಂದಲೇ ಭಾರತದ ಮೇಲೆ ಜಪಾನ್ ದಾಳಿ ಮಾಡಲಿಕ್ಕೆ ನಿಂತಿರುವಂಥದ್ದು ಹಾಗಾಗಿ ಭಾರತೀಯ ಈ ಒಂದು ಭಾರತವನ್ನ ಬಿಟ್ಟು
ಇಂಗ್ಲಿಷರು ಹೊರಟ್ರೆ ಜಪಾನ್ ಭಾರತದ ಮೇಲೆ ದಾಳಿಯನ್ನ ಮಾಡುವುದಿಲ್ಲ ಎಂಬುದಾಗಿ ಅವರು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಭಾರತ ಬಿಟ್ಟು ಹೊರಡಿ ಮತ್ತು ದೇಶವನ್ನ ದೇವರ ಹೆಚ್ಚಿಗೆ ಬಿಡಿ ಎಂಬ ಒಂದು ಮಾತನ್ನ ಬ್ರಿಟಿಷರಿಗೆ ಗಾಂಧೀಜಿಯವರು ಹೇಳೋದು ನಾವು ನೋಡ್ತಾ ಹೋಗ್ಬೋದು. ಇನ್ನು ನೆಹರು ಅವರು ಏನ್ ಹೇಳ್ತಾರೆ ಅಂದ್ರೆ ಬ್ರಿಟನ್ ಭಾರತದ ಸ್ವಾತಂತ್ರ್ಯವನ್ನ ತಕ್ಷಣವೇ ಒಪ್ಪಿ ಭಾರತದ ಸರ್ವ ಪಕ್ಷ ಒಳಗೊಂಡಂತಹ ತಾತ್ಕಾಲಿಕ ಸರ್ಕಾರವನ್ನ ರಚಿಸಲು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು, ಅದು ಅಹಿಂಸಾತ್ಮಕವಾಗಿ ಜಪಾನ್ ಆಕ್ರಮಣವನ್ನ ಎದುರಿಸುತ್ತೆ ಎಂಬುದಾಗಿ ನೆಹರು ಅವರು ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಹೋಗ್ತಾರೆ. ಅಂದ್ರೆ ಏನ್ ಹೇಳ್ತಾರೆ ಅವರು, ನೀವೇನ್ ಮಾಡ್ಬೇಕು, ಸರ್ವ ಪಕ್ಷಗಳ ಸದಸ್ಯರನ್ನ ಒಳಗೊಂಡಂತಹ ಸರ್ಕಾರವನ್ನ ರಚನೆಯನ್ನ ಮಾಡಬೇಕು, ಆಗ ನಾವು ಜಪಾನ್ ಒಂದು ಆಕ್ರಮಣವನ್ನು ನಾವು ಯಶಸ್ವಿಯಾಗಿ ಎದುರಿಸ್ತೀವಿ ಎಂಬುದಾಗಿ ಅವರು ಹೇಳೋದು ನಾವು ನೋಡ್ತಾ ಹೋಗ್ಬೋದು. ಒಟ್ಟಾರೆ ಮೇಲಿನ ಏನೇ ಅಭಿಪ್ರಾಯಗಳಿದ್ರು ಕೂಡ ಅಂತಿಮವಾಗಿ ಕಾಂಗ್ರೆಸ್ ಗಾಂಧೀಜಿಯವರ ಒಂದು ಅಭಿಪ್ರಾಯವನ್ನು ಒಪ್ಪಿಕೊಳ್ತಾ ಹೋಗುತ್ತೆ. ಜಪಾನ್ ಭಾರತಕ್ಕೆ ಕಾಲಿಟ್ಟಿರುವಾಗ ಭಾರತೀಯರು ಸಾಮೂಹಿಕ ಚಳವಳಿಯನ್ನು ಓಡಿದ್ರೆ ಏನಾಗುತ್ತೆ, ಸ್ವಾತಂತ್ರ್ಯ ಜಪಾನ್ ಸರಿ ಸಾಮೂಹಿಕ ಚಳವಳಿಯನ್ನು ಓಡಿದ್ರೆ ಬ್ರಿಟನ್ ಸರ್ಕಾರ ಅದನ್ನು ಎದುರಿಸಲಾಗದೆ ಭಾರತದ ಸ್ವಾತಂತ್ರ್ಯ ಕೋರಿಕೆಯನ್ನು ಒಪ್ಪುತ್ತದೆ. ಕಬ್ಬಿಣ ಕಾದಿರುವಾಗಲೇ ನಾವೇನು ಮಾಡಬೇಕು, ಏಟನ್ನು ಕೊಡಬೇಕು, ಭಾರತ ಬಿಟ್ಟು ತೊಲಗಿ ಎಂಬ ಒಂದು ಬ್ರಿಟಿಷರನ್ನು ಒತ್ತಾಯಿಸಲಿಕ್ಕೆ ಗಾಂಧೀಜಿಯವರು ಇದೊಂದು ಸೂಕ್ತ ಕಾಲ ಎಂಬುದಾಗಿ ಭಾರತೀಯರಿಗೆ ಕರೆಯನ್ನು ನೀಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಹೌದು, ಈಗ ಒಂದು ಕಡೆ ಇಂಗ್ಲೆಂಡ್ಗೆ ಏನಾಗ್ತಿದೆ, ಈ ಒಂದು ಜಪಾನಿಂದ ಅಥವಾ ಶತ್ರು ರಾಷ್ಟ್ರಗಳಿಂದ ಪೆಟ್ಟು ಮೇಲೆ ಪೆಟ್ಟು ಬೀಳ್ತಾ ಇದೆ. ಈ ಒಂದು ಸಂದರ್ಭವನ್ನು ಭಾರತೀಯರು ಏನು ಮಾಡಬೇಕು, ತಮ್ಮ ಸ್ವಾತಂತ್ರ್ಯಕ್ಕಾಗಿ ಅದರ ಒಂದು ಅವಕಾಶವನ್ನು ಬಳಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾವೇನು ಮಾಡಬೇಕು, ಬ್ರಿಟಿಷರ ವಿರುದ್ಧ ಭಾರತದಾದ್ಯಂತ ಏನು ಮಾಡಬೇಕು, ಚಳುವಳಿಯನ್ನು ಹೂಡಬೇಕು, ಅವರ ವಿರುದ್ಧ ಹೋರಾಟವನ್ನು ಹೂಡಬೇಕು ಎಂಬ ಒಂದು ಉದ್ದೇಶದಿಂದ ಭಾರತೀಯರಿಗೆ ಅವರು ಕರೆಯನ್ನು ಕೊಡ್ತಾ ಹೋಗ್ತಾರೆ. ಈ ಒಂದು ಅವಕಾಶವನ್ನು ನಾವು ತಪ್ಪಿಸ್ಕೊಂಡ್ರೆ ಮುಂದೆಂದೂ ಕೂಡ ಈ ಒಂದು ಈ ರೀತಿಯಾದಂತಹ ಒಂದು ಅವಕಾಶ ಭಾರತೀಯರಿಗೆ ಸಿಗೋದಿಲ್ಲ ಅನ್ನೋದು ಗಾಂಧೀಜಿಯವರ ಒಂದು ಮನದ ಇಂಗಿತ ಆಗಿರೋದು ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಗಾಂಧೀಜಿಯವರ ಒಂದು ಕರೆಗೆ ಏನಾಗುತ್ತೆ, ಇಡೀ ಭಾರತದಾದ್ಯಂತ ಎಲ್ಲ ಭಾರತೀಯರು ಅವರಕ್ಕೆ ಒಗ್ಗಟ್ಟಾಗಿ ಆ ಒಂದು ಕರೆಗೆ ಒಂದಾಗೋದು ನಾವು ನೋಡ್ತಾ ಹೋಗ್ಬೋದು. ಯುದ್ಧ ಕಾಲದಲ್ಲಿ ಹೆಚ್ಚಾದಂತಹ ಆರ್ಥಿಕ ದುಸ್ಥಿತಿಗಳು, ಬೋಸ್ ಅವರ ಬಾನೋಲಿ ಭಾಷಣ, ಅಂದ್ರೆ ಬೋಸ್ ಅವರು ಈ ಒಂದು ಸಿಂಗಾಪುರ್ನಲ್ಲೇ ಇದ್ಕೊಂಡು ಭಾರತದ ಒಂದು ಸ್ವಾತಂತ್ರ್ಯಕ್ಕಾಗಿ ಬಾನುಲಿ ಅಥವಾ ರೇಡಿಯೋ ಪ್ರಸಾರ ಭಾಷಣವನ್ನು ಅವರು ಮಾಡೋದನ್ನು ನೋಡ್ತಾ ಹೋಗ್ಬೋದು. ಬರ್ಮಾ ಸೇನೆಯಲ್ಲಿ ಬ್ರಿಟಿಷರು ಅನುಸರಿಸಿದಂತಹ ವರ್ಣಭೇದ ನೀತಿ, ಜಪಾನಿಯರ ಮುನ್ನಡೆ, ಪೂರ್ಣ ಸ್ವಾತಂತ್ರ್ಯಕ್ಕೆ ಚರ್ಚಿಲ್ ರವರ ನಕಾರ, ಇವೆಲ್ಲವೂ ಕೂಡ ಫಿಟ್ ಇಂಡಿಯಾ ಚಳುವಳಿ ಆರಂಭ ಆಗಲಿಕ್ಕೆ ಪ್ರಮುಖ ಕಾರಣಗಳಾಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಯಾವಾಗ ಯುದ್ಧ ಪ್ರಾರಂಭ ಆಯಿತು, ಭಾರತದ ಹೆಚ್ಚಿನ ಸಂಪತ್ತನ್ನ ಇಂಗ್ಲೆಂಡ್ ಬಳಸ್ಕೊಳ್ತಾ ಹೋಗುತ್ತೆ. ಬೋಸ್ ಅವರು ಏನು ಭಾರತೀಯರನ್ನ ಕುರಿತು ಹೋರಾಟವನ್ನು ಮಾಡಲಿಕ್ಕೆ ಭಾಷಣವನ್ನು ಮಾಡ್ತಾ ಹೋಗ್ತಾರೆ. ಇನ್ನು ಬ್ರಿಟಿಷರು ಬರ್ಮಾದ ಒಂದು ಸೇನೆಯಲ್ಲಿ ಅನುಸರಿಸುತ್ತಿದ್ದಂತಹ ವರ್ಣಭೇದ ನೀತಿ ಏನಿದೆ ಅದು, ಮತ್ತೆ ಏಷ್ಯಾದಲ್ಲಿ ಜಪಾನಿಯರು ಪ್ರಚಂಡ ಜಯವನ್ನು ಗಳಿಸುವುದರ ಮುಖಾಂತರ ಮುನ್ನಡೆಯನ್ನು ಅನುಭವಿಸುತ್ತಿದ್ದು, ಹಾಗೆ ಪೂರ್ಣ ಸ್ವಾತಂತ್ರ್ಯಕ್ಕೆ ಚರ್ಚಿಲ್ ರವರ ಒಂದು ನಕಾರ ಏನಿದೆ, ಇವೆಲ್ಲವೂ ಫಿಟ್ ಇಂಡಿಯಾ ಚಳವಳಿಗೆ ಪ್ರಮುಖ ಕಾರಣ ಆಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗಾದ್ರೆ ಈ ಒಂದು ಕ್ರಿಪ್ಸ್ನ ಸಲಹೆಗಳು ವಿಫಲವಾಗಿ ಮುಸ್ಲಿಂ ಲೀಗ್ ಪ್ರತ್ಯೇಕ ರಾಷ್ಟ್ರಕ್ಕೆ ಅಂಟಿಕೊಂಡಿತು, ಭಾರತದ ಮೇಲೆ ಜಪಾನಿಯರು ನುಗ್ಗಿ ಬರ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಫಿಟ್ ಇಂಡಿಯಾ ಚಳುವಳಿಯನ್ನ ಅಂಗೀಕರಿಸಬೇಕಾದಂತಹ ಒಂದು ಪರಿಸ್ಥಿತಿ ಕಾಂಗ್ರೆಸ್ಗೆ ಬರ್ತಾ ಹೋಗುತ್ತೆ. ಹಾಗಾಗಿ ಗಾಂಧೀಜಿಯವರು ಏನ್ ಮಾಡ್ತಾರೆ, 1942 ಜುಲೈ 14ರಂದು ಏನ್ ಮಾಡ್ತಾರೆ, ವಾರ್ಧಾದಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯನ್ನ, ಆ ಒಂದು ಸಮಿತಿಯ ಏನಾಗುತ್ತೆ, ಗಾಂಧೀಜಿಯವರ ಸಲಹೆಯ ಮೇರೆಗೆ ಭಾರತ ಬಿಟ್ಟು ತೊಲಗಿ ಎಂಬ ಒಂದು ನಿರ್ಣಯವನ್ನ ಕೈಗೊಳ್ಳುತ್ತೆ. ಯಾವಾಗ 1942 ಜುಲೈ 14ರಂದು ಏನ್ ಮಾಡ್ತಾರೆ, ವಾರ್ಧಾದಲ್ಲಿ ನಡೆದಂತಹ ಕಾರ್ಯಕಾರಿ ಸಮಿತಿಯಲ್ಲಿ, ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿಯಲ್ಲಿ ಗಾಂಧೀಜಿಯವರ ಸಲಹೆಯಂತೆ ಏನ್ ಮಾಡುತ್ತೆ, ಭಾರತ ಬಿಟ್ಟು ತೊಲಗಿ ಎಂಬ ಒಂದು ನಿರ್ಣಯವನ್ನ ಅಂಗೀಕರಿಸಿ ಬ್ರಿಟಿಷರಿಗೆ ರಾಜಕೀಯ ಒಪ್ಪಂದಕ್ಕೆ ಬರಲಿಕ್ಕೆ, ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ನಾವು ಹೂಡ್ತಾ ಇದ್ದೀವಿ, ಇದರ ಒಂದು ವಿಷಯವಾಗಿ ನೀವು ಒಪ್ಪಂದಕ್ಕೆ ಬರಬೇಕು ಅಂದ್ರೆ 24 ದಿನಗಳ ಒಂದು ಅಂತಿಮ ಗಡಿವನ್ನ ಕೊಡ್ತಾ ಹೋಗ್ತಾರೆ. ಇದು ಹರಿಜನ ಪತ್ರಿಕೆಯಲ್ಲಿ ಪ್ರಕಟ ಆಗೋದು ನಾವು ನೋಡ್ತಾ ಹೋಗ್ಬೋದು. ಆದರೆ ಬ್ರಿಟಿಷರು ಅದಕ್ಕೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸೋದಿಲ್ಲ. ಆದ ಕಾರಣ ಬಾಂಬೆಯಲ್ಲಿ ಸೇರಿದಂತಹ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ 1942 ಆಗಸ್ಟ್ 8ರಂದು ಏನ್ ಮಾಡುತ್ತೆ, ಫಿಟ್ ಇಂಡಿಯಾ ಚಳುವಳಿಯನ್ನ
ಪಾಸ್ ಮಾಡೋದನ್ನ ನಾವು ನೋಡ್ತಾ ಹೋಗಬಹುದು. ಗಾಂಧೀಜಿ ಅವರು ಮಾಡು ಇಲ್ಲವೇ ಮಡಿ ಎಂದು ಕರೆಯನ್ನು ಕೊಡ್ತಾ ಹೋಗ್ತಾರೆ ಭಾರತೀಯರಿಗೆ. ಈ ಒಂದು ಸಂದರ್ಭದಲ್ಲಿ ಗಾಂಧೀಜಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ನಾನು ಇನ್ನಷ್ಟು ಕಾಲ ಕಾಯಲಾರೆ, ಇನ್ನು ಕಾಲಹರಣ ಮಾಡಿದರೆ ದೇವರು ನನ್ನನ್ನು ಕ್ಷಮಿಸಲಾರ, ಇದು ನನ್ನ ಜೀವನದ ಅಂತಿಮ ಹೋರಾಟ ಎಂಬುದಾಗಿ ಗಾಂಧೀಜಿಯವರು ಭಾರತೀಯರಿಗೆ ಕರೆಯನ್ನು ನೀಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಈಗಾಗಲೇ ನಾವು 30-40 ವರ್ಷಗಳು ಅವರು ಸ್ವಾತಂತ್ರ್ಯವನ್ನು ಕೊಡ್ತಾರೆ ಎಂಬುದಾಗಿ ಕಾದಿದ್ವಿ. ಇನ್ನು ನಾವು ಕಾಯ್ತಾ ಕೂತ್ಕೊಳ್ಳೋಕ್ಕಾಗಲ್ಲ, ಯಾಕಂದ್ರೆ ಈ ರೀತಿಯಾದಂತಹ ಅನುಕೂಲಕರವಾದಂತಹ ಒಂದು ಪರಿಸ್ಥಿತಿ ಭಾರತಕ್ಕೆ ಅಥವಾ ಭಾರತೀಯರಿಗೆ ಮುಂದೆ ಸಿಗೋದಿಲ್ಲ. ಹಾಗಾಗಿ ಈ ಒಂದು ಅವಕಾಶವನ್ನು ನಾವು ಸದ್ಬಳಕೆ ಮಾಡ್ಕೊಳ್ತಾ ಹೋಗ್ಬೇಕು, ಇದು ನನ್ನ ಜೀವನದ ಅಂತಿಮ ಹೋರಾಟ ಎಂಬುದಾಗಿ ಗಾಂಧೀಜಿಯವರು ಭಾರತೀಯರಿಗೆ ಕರೆಯನ್ನ ಕೊಡುವುದನ್ನು ನಾವು ನೋಡ್ತಾ ಹೋಗ್ಬೋದು. ಯುದ್ಧದಲ್ಲಿ ಭಾರತೀಯರು ಇಂಗ್ಲೆಂಡ್ನ ಪರವಾಗಿ ಸಹಕರಿಸಬೇಕು ಅಂದ್ರೆ ಭಾರತದ ಒಂದು ಸ್ವಾತಂತ್ರ್ಯದ ಬೇಡಿಕೆಯನ್ನು ಒಪ್ಪುವಂತೆ ಬ್ರಿಟನ್ ಸರ್ಕಾರದ ಮೇಲೆ ಪ್ರಭಾವವನ್ನು ಬೀರಬೇಕೆಂದು ಗಾಂಧೀಜಿ ಕೋರಿ ಅಮೆರಿಕ ಮತ್ತು ಚೀನಾ ಅಧ್ಯಕ್ಷರಿಗೆ ಪತ್ರವನ್ನ ಬರೀತಾ ಹೋಗ್ತಾರೆ. ಅಂದ್ರೆ ನಾವು ಏನು ಬ್ರಿಟಿಷರ ವಿರುದ್ಧವಾಗಿ ಹೋರಾಟವನ್ನ ಮಾಡ್ತಿದ್ದೀವಿ, ಪ್ರಜಾಪ್ರಭುತ್ವ ಸರ್ಕಾರವನ್ನ ಸ್ಥಾಪನೆಯನ್ನ ಮಾಡಲಿಕ್ಕೆ ಹೋರಾಟವನ್ನ ಮಾಡ್ತಿದ್ದೀವಿ, ಸ್ವಾತಂತ್ರ್ಯವನ್ನ ಪಡ್ಕೊಳ್ಳಿಕ್ಕೆ ಹೋರಾಟವನ್ನ ಮಾಡ್ತಿದ್ದೀವಿ, ಅದಕ್ಕೆ ನೀವು ಅಂದ್ರೆ ಅಮೆರಿಕದ ರೂಸ್ವೆಲ್ಟ್ ಮತ್ತೆ ಈ ಒಂದು ಚೀನಾದ ಅಧ್ಯಕ್ಷರಾದಂತಹ ಚಿಯಾಂಗ್ ಕೈಶೇಕ್ ಅವರು ಸಂಪೂರ್ಣವಾದಂತಹ ಸಹಕಾರವನ್ನು ನೀವು ಕೊಡಲೇಬೇಕು ಎಂಬುದಾಗಿ ಅವರು ಪತ್ರವನ್ನ ಬರೀತಾ ಹೋಗ್ತಾರೆ. ಅಥವಾ ಹೀಗೆ ಅಂತಿಮವಾಗಿ ಗಾಂಧೀಜಿಯವರ ಒಂದು ಸಲಹೆಯ ಮೇರೆಗೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಏನ್ ಮಾಡುತ್ತೆ 1942 ಆಗಸ್ಟ್ 8 ಏನ್ ಮಾಡುತ್ತೆ, ಫಿಟ್ ಇಂಡಿಯಾ ಚಳವಳಿ ಚಾಲ್ತಿಯನ್ನ ನೀಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಭಾರತೀಯರೆಲ್ಲರನ್ನ ಗಮನದಲ್ಲಿಟ್ಕೊಂಡು ಗಾಂಧೀಜಿ ಅವರು ಏನ್ ಮಾಡ್ತಾರೆ, ಮಾಡು ಇಲ್ಲವೇ ಮಡಿ ಎಂಬ ಒಂದು ಕರೆಯನ್ನು ಕೊಡ್ತಾರೆ. ಇದು ಒಂದು ಅಂತಿಮವಾದಂತಹ ಹೋರಾಟ, ಹಾಗಾಗಿ ಇದರಲ್ಲಿ ಹೋರಾಟವನ್ನ ಮಾಡಬೇಕು ಇಲ್ಲಾಂದ್ರೆ ಸಾಯ್ಬೇಕು ಅನ್ನೋ ಒಂದು ಮಾತನ್ನ ಭಾರತೀಯರಿಗೆ ತಿಳಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಆ ನಿಟ್ಟಿನಲ್ಲಿ ಗಾಂಧೀಜಿ ಅವರು ಏನ್ ಮಾಡ್ತಾರೆ, ಚೀನಾ ಮತ್ತೆ ಅಮೆರಿಕದ ಒಂದು ಬೆಂಬಲವನ್ನು ಪಡ್ಕೊಳ್ಳಿಕ್ಕೆ ಮುಂದಾಗೋದು ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಇವರು ಗಾಂಧೀಜಿಯವರ ಒಂದು ಕರೆಯಂತೆ ಭಾರತೀಯರೆಲ್ಲರೂ ಏನ್ ಮಾಡ್ತಾರೆ, ರಾಷ್ಟ್ರ ವ್ಯಾಪ್ತಿಯಾಗಿ ಫಿಟ್ ಇಂಡಿಯಾ ಚಳವಳಿಯಲ್ಲಿ ಪಾಲ್ಗೊಳ್ತಾ ಹೋಗ್ತಾರೆ. ಇಡೀ ಭಾರತದಾದ್ಯಂತ ಈ ಒಂದು ಚಳವಳಿ ಆರಂಭಗೊಳ್ತಾ ಹೋಗುತ್ತೆ. ಮುಂಜಾಗೃತಿ ದೃಷ್ಟಿಯಿಂದ ಸರ್ಕಾರ ಆಗಸ್ಟ್ 9 ಗಾಂಧೀಜಿ, ನೆಹರು, ಜೆಪಿ ನಾರಾಯಣ್, ರಾಮ್ ಮೋಹನ್ ಲೋಹಿಯಾ, ಅರುಣ್ ಆಸಫ್ ಅಲಿ ಮತ್ತೆ ಸಾಣೆ ಗುರೂಜಿ, ಅಚ್ಯುತ ಪಟ್ಟವರ್ಧನ್, ಮೌಲಾನಾ ಆಜಾದ್, ಸರ್ದಾರ್ ವಲ್ಲಭಾಯಿ ಪಟೇಲ್, ಆಚಾರ್ಯ ಕೃಪಲಾನಿ, ರಾಜೇಂದ್ರ ಪ್ರಸಾದ್ ಮತ್ತೆ ಎಸ್ ನಾಯ್ಡು ಮೊದಲಾದಂತಹ 148 ರಾಷ್ಟ್ರೀಯ ನಾಯಕರನ್ನ ಬಂಧಿಸ್ತಾ ಹೋಗುತ್ತೆ. ಯಾವಾಗ ಇವರು ಚಳವಳಿಯನ್ನು ಹೊರತು ಹೋದ್ರು, ಅಮೆರಿಕದ ಒಂದು ಬೆಂಬಲವನ್ನು ಪಡ್ಕೊಳ್ತಾ ಹೋದ್ರು, ಆವಾಗ ಮುಂಜಾಗ್ರತೆ ದೃಷ್ಟಿಯಿಂದ ಏನ್ ಮಾಡುತ್ತೆ ಆ ಒಂದು ಬ್ರಿಟನ್ ಸರ್ಕಾರ ಏನ್ ಮಾಡುತ್ತೆ, ಈ ಒಂದು ಚಳವಳಿಯ ಮಹಾನ್ ನಾಯಕರುಗಳಾದಂತಹ ಗಾಂಧೀಜಿಯವರು, ನೆಹರು ಅವರು, ಜೆಪಿ ನಾರಾಯಣರವರು, ರಾಮ್ ಮೋಹನ್ ಲೋಹಿಯಾ ಅವರನ್ನ, ಹಾಗೆ ಅರುಣ್ ಆಸಫ್ ಅಲಿಯನ್ನ, ಸಾಣೆ ಗುರಾಜಿಯನ್ನ, ಹಾಗೆ ಮೌಲಾನ ಆಜಾದ್, ಸರ್ದಾರ್ ವಲ್ಲಭಾಯಿ ಪಟೇಲ್ ಮತ್ತೆ ರಾಜೇಂದ್ರ ಪ್ರಸಾದ್ ಮತ್ತೆ ಸರೋಜಿನಿ ನಾಯ್ಡು ಇವರೆಲ್ಲರನ್ನ ಏನ್ ಮಾಡುತ್ತೆ, ಸುಮಾರು 148 ರಾಷ್ಟ್ರೀಯ ನಾಯಕರನ್ನ ಬಂಧನಕ್ಕೆ ಒಳಪಡಿಸ್ತಾ ಹೋಗುತ್ತೆ. ಆದರೂ ಕೂಡ ಚಳವಳಿ ನಿಲ್ಲೋದಿಲ್ಲ. ಅಧ್ಯಾಪಕರು, ವಿದ್ಯಾರ್ಥಿಗಳು, ರೈತರು, ವ್ಯಾಪಾರದಾರರು ಎಲ್ಲರೂ ಕೂಡ ಈ ಒಂದು ಚಳವಳಿಗಳಲ್ಲಿ ಭಾಗವಹಿಸ್ತಾ ಹೋಗ್ತಾರೆ. ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ಅವುಗಳನ್ನು ಸುಟ್ಟು ಹಾಕುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಬೆಂಗಳೂರಿನ HAL ಕಂಪನಿಯ ಕಾರ್ಮಿಕರು ಏನ್ ಮಾಡ್ತಾರೆ, ಈ ಒಂದು ಚಳವಳಿಗೆ ಧುಮುಕ್ತಾ ಹೋಗ್ತಾರೆ. ಕಾರ್ಮಿಕರು ಮುಷ್ಕರವನ್ನು ಹೂಡ್ತಾ ಹೋಗ್ತಾರೆ. ಪ್ರದರ್ಶನಗಳು, ಹರತಾಳಗಳು, ಪ್ರತಿಭಟನಾ ಮೆರವಣಿಗೆಗಳು ವ್ಯಾಪಕವಾಗಿ ಭಾರತದಲ್ಲಿ ನಡೆಯೋದು ನಾವು ನೋಡ್ತಾ ಹೋಗ್ಬೋದು. ಪೂನಾ, ಮುಂಬೈ, ನಾಸಿಕ್, ಸತಾರಗಳಲ್ಲಿ ತೀವ್ರತರವಾದಂತಹ ಚಳವಳಿ ನಡೆಯೋದು ನಾವು ನೋಡ್ತಾ ಹೋಗ್ಬೋದು. ಚಳವಳಿಗಾರರು ಅಂಚೆ, ಪೊಲೀಸ್ ಠಾಣೆ ಮತ್ತೆ ರೈಲ್ವೆ ಸ್ಟೇಷನ್ಗಳನ್ನು ನಾಶಪಡಿಸ್ತಾ ಹೋಗ್ತಾರೆ. ತಂತಿ ಮತ್ತು ಟೆಲಿಗ್ರಾಫ್, ವಿದ್ಯುತ್ ಜಾಲ, ಸರ್ಕಾರಿ ಕಟ್ಟಡಗಳನ್ನ ನಾಶಪಡಿಸುವಂತಹ ಒಂದು ಕೆಲಸಗಳನ್ನ ಅವರು ಮಾಡುವುದನ್ನು ನಾವು ನೋಡ್ತಾ ಹೋಗ್ಬೋದು. ರಸ್ತೆಗಳನ್ನ, ಅಂಚೆ ಕಚೇರಿಗಳನ್ನ ಧ್ವಂಸವನ್ನು ಮಾಡ್ತಾ ಹೋಗ್ತಾರೆ. ಹೀಗೆ ಸಾರ್ವಜನಿಕ ಆಸ್ತಿಗೆ ನಷ್ಟವನ್ನು ಉಂಟು ಮಾಡ್ತಾ ಹೋಗ್ತಾರೆ. ವಿದೇಶಿ ವಸ್ತುಗಳ ಬಹಿಷ್ಕಾರ ಮತ್ತು ಕರ ನಿರಾಕರಣಾ ಚಳವಳಿ ಹೂಡಿಕೆಯನ್ನು ಮಾಡ್ತಾ ಹೋಗ್ತಾರೆ. ಅಂದ್ರೆ ರೈತರು ದಂಗೆಯನ್ನು ಎದ್ದು ತಾವು ಕಂದಾಯವನ್ನ ಸಲ್ಲಿಸೋದಿಲ್ಲ ಎಂಬುದಾಗಿ ಬ್ರಿಟನರಿಗೆ ತಿಳಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ನೆಹರು ಹೇಳಿದಂತೆ 1857 ದಂಗೆಯ ನಂತರ ಪ್ರಥಮ ಬಾರಿಗೆ ಇಷ್ಟೊಂದು ಭಾರಿ ಜನಸ್ತೋಮ ಬಲಪ್ರಯೋಗದಿಂದ ಪ್ರತಿಭಟಿಸಲು ಎದ್ದು ನಿಲ್ಲೋದು ನಾವು ನೋಡ್ತಾ ಹೋಗ್ಬೋದು. ಚಳವಳಿ ತೀವ್ರ ಪ್ರತಿಕ್ರಿಯೆ ಅಂತ, ಬುಡಮೇಲು ಕೃತ್ಯಗಳ ಅಂತ, ಹಾಗೆ
ಪ್ರತಿ ಸರ್ಕಾರಗಳನ್ನು ಸ್ಥಾಪಿಸುವ ಹಂತ ಹೀಗೆ ಮೂರು ಹಂತಗಳಲ್ಲಿ ನಡೆಯುವುದನ್ನು ನಾವು ನೋಡ್ತಾ ಹೋಗಬಹುದು. ಅಂದ್ರೆ ತೀವ್ರ ಪ್ರತಿಕ್ರಿಯೆ ಅಂದ್ರೆ ಬ್ರಿಟನ್ನರಿಗೆ ತಮ್ಮ ಚಳವಳಿಯ ಮುಖಾಂತರ ತೀವ್ರವಾದಂತಹ ಪ್ರತಿಕ್ರಿಯೆಯನ್ನು ಒಡ್ಡುವಂತಹ ಹಂತವಾಗಿ ಚಳವಳಿ ರೂಪುಗೊಳ್ತಾ ಹೋಗುತ್ತೆ. ಇನ್ನು ಎರಡನೇದಾಗಿ ಬುಡಮೇಲು ಕೃತ್ಯಗಳ ಅಂದ್ರೆ ಏನು ಬ್ರಿಟನ್ನರು ಕಾನೂನುಗಳನ್ನು ಜಾರಿಗೆ ಅವುಗಳನ್ನು ಉಲ್ಟಾ ಪಲ್ಟಾ ಮಾಡುವಂತಹ ಒಂದು ಕೆಲಸವನ್ನ ಭಾರತೀಯರು ಮಾಡ್ತಾ ಹೋಗ್ತಾರೆ. ಮತ್ತೆ ಬ್ರಿಟನ್ ಸರ್ಕಾರಗಳಿಗೆ ಪ್ರಾಂತ್ಯ ಮಟ್ಟದಲ್ಲಿ ಪ್ರತಿ ಸರ್ಕಾರಗಳನ್ನು ಸ್ಥಾಪನೆಯನ್ನು ಮಾಡುವಂತಹ ಕೆಲಸ ಅಥವಾ ಹಂತದಲ್ಲಿ ಈ ಒಂದು ಚಳವಳಿ ಪ್ರಕ್ರಿಯೆ ನಡೆಯುವುದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಇಡೀ ಭಾರತದಿಂದ ಈ ಒಂದು ಚಳವಳಿ ತೀವ್ರತರವಾದಂತಹ ಸ್ವರೂಪವನ್ನು ಪಡ್ಕೊಳ್ತಾ ಹೋಗುತ್ತೆ. ಹಾಗಾದ್ರೆ ಈ ಒಂದು ಚಳವಳಿಯನ್ನ ಯಾವ ರೀತಿಯಲ್ಲಿ ದಮನವನ್ನ ಮಾಡ್ತಾ ಹೋದ್ರು? ಹೀಗೆ ಇಡೀ ಭಾರತದಾದ್ಯಂತ ಹರಡಿದಂತಹ ಈ ಒಂದು ಚಳವಳಿಯನ್ನ ಬ್ರಿಟಿಷರು ಬಹಳ ದಮನಕಾರಿ ರೀತಿಯಲ್ಲಿ ಅದನ್ನ ಹತ್ತಿಕ್ಕೋದನ್ನ ನಾವು ನೋಡ್ತಾ ಹೋಗ್ಬೋದು. ಪೊಲೀಸರು ಈ ಒಂದು ಚಳವಳಿಯನ್ನ ಹತ್ತಿಕ್ಕುವಂತಹ ಒಂದು ಕಾರ್ಯವನ್ನ ಮಾಡ್ತಾ ಹೋಗ್ತಾರೆ. ಚಳವಳಿಯ ದಮನಕ್ಕೆ 57ಕ್ಕೂ ಅಧಿಕ ಸೇನಾ ಬೆಟಾಲಿಯನ್ಗಳನ್ನ ಬಳಕೆ ಮಾಡ್ಕೊಳ್ತಾ ಹೋಗ್ತಾರೆ. ಚಳವಳಿಗಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಗೋಲಿಬಾರನ್ನು ಮಾಡ್ತಾ ಹೋಗ್ತಾರೆ. ನೂರಾರು ಮಂದಿ ಪೊಲೀಸರ ಗುಂಡೇಟಿಗೆ ಬಲಿಯಾಕಿ ಸಾವಿರಾರು ಮಂದಿ ಸೆರೆಮನೆಯನ್ನ ಸೇರುವುದನ್ನು ನಾವು ನೋಡ್ತಾ ಹೋಗ್ಬೋದು. ಇಲ್ಲವೇ ಮನೆಗಳನ್ನ ಕಳ್ಕೊಳ್ತಾ ಹೋಗ್ತಾರೆ. 538 ಕಡೆ ಜನರ ಮೇಲೆ ಗುಂಡನ್ನ ಹಾರಿಸಲಾಯಿತು. 664 ಕಡೆ ಬಾಂಬ್ ದಾಳಿಯನ್ನ ಕೂಡ ಮಾಡ್ತಾ ಹೋಗ್ತಾರೆ. 3500 ಕಡೆ ಟೆಲಿಗ್ರಾಫ್ ಟೆಲಿಫೋನ್ ತಂತಿಗಳನ್ನ ಕತ್ತರಿಸಿದಂತಹ ಪ್ರಕರಣಗಳು ದಾಖಲೆ ಆಗುವುದನ್ನು ನಾವು ನೋಡ್ತಾ ಹೋಗ್ಬೋದು. ಬಂಗಾಳ, ನಾಗಪುರ, ಗುಂಟೂರು, ವಿಜಯವಾಡ, ದೆಹಲಿ, ಮದ್ರಾಸ್ ರೈಲ್ವೆಗಳನ್ನು ಕತ್ತರಿಸಿ ಹಾಕಲಾಗ್ತಾ ಹೋಗುತ್ತೆ. ಸುಮಾರು 4,000-10,000 ಮಂದಿ ಈ ಒಂದು ಚಳವಳಿಯ ದಮನೆಯಲ್ಲಿ ಬಲಿಯಾಗುವುದನ್ನು ನಾವು ನೋಡ್ತಾ ಹೋಗ್ಬೋದು. 60,000 ಸೆರೆಮನೆಯನ್ನ ಸೇರ್ತಾ ಹೋಗ್ತಾರೆ. ಪೊಲೀಸ್ ಗೋಲಿಬಾರ್ನಲ್ಲಿ 960 ಮಂದಿ ಸತ್ತು 1,630 ಮಂದಿ ಗಾಯಗೊಳ್ಳುವುದನ್ನು ನಾವು ನೋಡ್ತಾ ಹೋಗ್ಬೋದು. 26,000 ಮಂದಿಯನ್ನ ರಾಜದ್ರೋಹಿ ಅಪರಾಧಿಗಳನ್ನಾಗಿ ಸೆರೆಮನೆಗೆ ದೂಡಲಾಗ್ತಾ ಹೋಗುತ್ತೆ. 18,000 ಜನರಿಗೆ ವಿಚಾರಣೆ ಇಲ್ಲದೆ ಜೈಲು ಶಿಕ್ಷೆಯನ್ನ ವಿಧಿಸಲಾಗ್ತಾ ಹೋಗುತ್ತೆ. 1943 ದಸ್ತಗಿರಿಯಾದವರ ಸಂಖ್ಯೆ 91,830 ಏರೋದನ್ನು ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಹೀಗೆ ಬ್ರಿಟಿಷರು ತಮ್ಮ ದಮನಕಾರಿ ರೀತಿಯಲ್ಲಿ ಅವ್ರೇನ್ ಮಾಡ್ತಾರೆ, ಚಳವಳಿಯನ್ನ ಹತ್ತಿಕ್ಕುವಂತಹ ಒಂದು ಕೆಲಸವನ್ನ ಮಾಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಪೊಲೀಸರ ಒಂದು ಬೆಟಾಲಿಯನ್ಗಳನ್ನ ಬಳಸಿಕೊಳ್ಳುವುದರ ಮುಖಾಂತರ ಹಲವು ಕಡೆ ಲಾಠಿ ಚಾರ್ಜು, ಮತ್ತೆ ಮತ್ತಲವು ಕಡೆ ಈ ಒಂದು ಗುಂಡೇಟು, ಹಾಗೆ ಮತ್ತೊಂದು ಕಡೆ ಬಾಂಬ್ಗಳನ್ನ ದಾಳಿ ಮಾಡುವಂತಹ ಒಂದು ಕೆಲಸಕ್ಕೆ ಪೊಲೀಸರು ಮುಂದಾಗುವುದನ್ನು ನಾವು ನೋಡ್ತಾ ಹೋಗ್ಬೋದು. 1943 ವೇಳೆಗೆ ಸುಮಾರು 91,830 ಮಂದಿಗಳನ್ನ ಸೆರೆ ಹಿಡಿಯೋದನ್ನು ನಾವು ನೋಡ್ತಾ ಹೋಗ್ಬೋದು. ಅವರಿಂದ 2.5 ಕೋಟಿ ರೂ ದಂಡವನ್ನ ವಸೂಲಿಯನ್ನು ಮಾಡಲಾಗ್ತಾ ಹೋಗುತ್ತೆ. ಚಳವಳಿ ಕಾಲಕ್ಕೆ 208 ಪೊಲೀಸ್ ಠಾಣೆಗಳು, 332 ರೈಲ್ವೆ ನಿಲ್ದಾಣಗಳು, 945 ಅಂಚೆ ಕಚೇರಿಗಳು ನಾಶ ಆಗುವುದನ್ನು ನಾವು ನೋಡ್ತಾ ಹೋಗ್ಬೋದು. ಅಲಹಾಬಾದ್ನ ಕಾಂಗ್ರೆಸ್ ಕಚೇರಿಯನ್ನು ಪೊಲೀಸರು ವಶಕ್ಕೆ ತೆಗೆದುಕೊಳ್ತಾ ಹೋಗ್ತಾರೆ. ಕಾಂಗ್ರೆಸ್ ಕಚೇರಿಗಳಿಗೆ ಬೀಗ ಮುದ್ರೆಯನ್ನ ಹಾಕಲಾಗುತ್ತಾ ಹೋಗುತ್ತೆ. ಪತ್ರಿಕೆಗಳ ಮೇಲೆ ನಿರ್ಬಂಧವನ್ನ ಏರಲಾಗ್ತಾ ಹೋಗುತ್ತೆ. 1944 ಗಾಂಧೀಜಿ ಬಿಡುಗಡೆಯಾಗಿ ಚಳವಳಿಯನ್ನ ಹಿಂದಕ್ಕೆ ಪಡಿತಾ ಹೋಗ್ತಾರೆ. ದೇಶದ್ರೋಹಿ ಸಂಸ್ಥೆ ಎಂಬುದಾಗಿ ಕಾಂಗ್ರೆಸ್ ಅನ್ನ ನಿಷೇಧವನ್ನ ಮಾಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗೆ ಬಹಳ ಕ್ರೂರವಾದಂತಹ ರೀತಿಯಲ್ಲಿ ಬ್ರಿಟಿಷರು ಈ ಒಂದು ಚಳವಳಿಯನ್ನ ಹತ್ತಿಕ್ಕುವಂತಹ ಒಂದು ಪ್ರಯತ್ನವನ್ನ ಮಾಡಿ ಅದರಲ್ಲಿ ಯಶಸ್ವಿಯಾಗುವುದನ್ನು ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಈ ಒಂದು ಕ್ವಿಟ್ ಇಂಡಿಯಾ ಚಳವಳಿಯ ದಮನ ಹೇಗೆ ಆಯಿತು ಅನ್ನೋದು. ಹಾಗಾದ್ರೆ ಈ ಒಂದು ಕ್ವಿಟ್ ಇಂಡಿಯಾ ಚಳವಳಿಯ ವಿಫಲತೆಗೆ ಕಾರಣಗಳು ಏನೇನು? ಮೊದಲನೇದಾಗಿ ನೋಡೋದಾದ್ರೆ ಗಾಂಧೀಜಿ ಮೊದಲಾದ ಎಲ್ಲ ರಾಷ್ಟ್ರೀಯ ನಾಯಕರನ್ನ ಚಳವಳಿ ಕೂಡಿದ ಮರುದಿನವೇ ಬಂಧಿಸಿತ್ತು. ಈ ಒಂದು ಚಳವಳಿಯ ಹಿನ್ನಡೆಗೆ ಕಾರಣ ಆಗ್ತಾ ಹೋಗುತ್ತೆ. ಚಳವಳಿಯನ್ನ ಯಶಸ್ವಿಯಾಗಿ ನಡೆಸಲಿಕ್ಕೆ ಯಾವುದೇ ಒಂದು ನಾಯಕನ ಮುಂದಾಳತ್ವ ಇಲ್ಲದೇ ಇದ್ದು ಕೂಡ ಈ ಒಂದು ಚಳವಳಿಯ ವಿಫಲತೆಗೆ ಕಾರಣ ಅಂತ ನಾವು ಹೇಳ್ತಾ ಹೋಗ್ಬೋದು. ಇನ್ನು ಚಳವಳಿ ಅನ್ನೋದು ಪೂರ್ವ ಯೋಜಿತ ಆಗಿರಲಿಲ್ಲ, ಅದಕ್ಕೆ ನಿರ್ದಿಷ್ಟವಾದಂತಹ ಸಂಘಟನಾ ವ್ಯವಸ್ಥೆ ಇರಲಿಲ್ಲ. ತರಾತುರಿಯಲ್ಲಿ ಈ ಒಂದು ಚಳವಳಿಯನ್ನ ಹೂಡಲಾಯಿತು. ಹಾಗಾಗಿ ಅದಕ್ಕೆ ಯಾವುದೇ ರೀತಿಯಾದಂತಹ ತಂತ್ರಗಳು ಇರಲಿಲ್ಲ, ಹಾಗಾಗಿ ಅದು ವಿಫಲ ಆಯಿತು ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಮೂರನೇದಾಗಿ ಶ್ರೀಮಂತರು, ಜಮೀನ್ದಾರರು, ರಾಜರು ಮತ್ತೆ ದೊಡ್ಡ ವರ್ತಕರು ಈ ಒಂದು ಚಳವಳಿಗೆ ಯಾವುದೇ ರೀತಿಯಾದಂತಹ ಬೆಂಬಲವನ್ನ ಕೊಡಲಿಲ್ಲ. ಅಂದ್ರೆ ದೇಶೀಯ ರಾಜರುಗಳಾಗಿರ್ಬೋದು ಮತ್ತೆ ಬ್ರಿಟಿಷರ ವರದಾನದಲ್ಲಿದ್ದಂತಹ ಶ್ರೀಮಂತರು, ಜಮೀನ್ದಾರರು ಮತ್ತೆ ದೊಡ್ಡ ದೊಡ್ಡ ವ್ಯಾಪಾರಿಗಳು ಇದಕ್ಕೆ ಯಾವುದೇ ರೀತಿಯಂತಹ ಒಂದು ಸಪೋರ್ಟ್ ಅನ್ನ ನೀಡಲಿಲ್ಲ. ಇನ್ನು ನಾಲ್ಕನೇದಾಗಿ ಕಮ್ಯುನಿಸ್ಟರು
साम्राज्यशाही नीति एजेंटर चलवी दमन के सहकता हे ईदी मुस्लिम चलवी दूर इतने कांग्रेस भारत बिटु तोलगी कूगिदरे मुस्लिम लीग देशवन्न विभजिसि होरडि घोषणेयन्न कूगोदु नावु नोड्तोबहुदु भारतीय भारतवन्न बिटु तोलगी अंत ब्रिटिशर हेळिद्रे मुसलमान हेळ्तिद्रु नीवु होगबेडि फस्ट देशवन्न विभजिसि अनंतर होगि एंबुदागि मुस्लिम लीग न सदस्यरु कूगोदु नावु नोड्तोबहुदु आरनेदागि सरकारिगळ अधिकार निष्ठे सरकार प्राबल्य ಮತ್ತೆ ಅಂಬೇಡ್ಕರ್ ಅವರ ಒಂದು ಬೇಜವಾಬ್ದಾರಿ ಕೂಡ ಈ ಒಂದು ಚಳವಳಿ ವಿಫಲಾಗಲಿಕ್ಕೆ ಕಾರಣ ಅಂತ ನಾವು ಹೇಳ್ತಾ ಹೋಗಬಹುದು ಯಾಕಂದ್ರೆ ಅಂಬೇಡ್ಕರ್ ಅವರು ಇದರಲ್ಲಿ ಯಾವುದೇ ರೀತಿಯಾದಂತಹ ಪಾತ್ರವನ್ನ ವಹಿಸೋದಿಲ್ಲ ಇನ್ನು ಹೇಳಿದಾಗಿ ಲಿಬರಲ್ ಪಕ್ಷದ ಟಿವಿ ಸಮ್ರಿ ಹಿಂದೂ ಮಹಾಸಭಾ ಅಧ್ಯಕ್ಷ ಸಾವರ್ಕರ್ ಹಾಗೆ ದಲಿತ ನಾಯಕರಾದಂತಹ ಅಂಬೇಡ್ಕರ್ ಮತ್ತು ಸಿಖ್ ಜನಾಂಗ ಈ ಒಂದು ಚಳವಳಿಗೆ ಬೆಂಬಲವನ್ನ ಸೂಚಿಸೋದಿಲ್ಲ ಇನ್ನು ಎಂಟಿದಾಗಿ ಸರ್ಕಾರ ಅನುಸರಿಸಿದಂತಹ ದಮನಕಾರಿ ನೀತಿ ಕೂಡ ಈ ಒಂದು ಚಳವಳಿಯ ವಿಫಲತೆಗೆ ಪ್ರಮುಖ ಕಾರಣ ಆಗಿದೆ ನಾವು ನೋಡ್ತಾ ಹೋಗಬಹುದು ಇದಿಷ್ಟು ಚಳವಳಿಯ ವಿಫಲತೆಗೆ ಕಾರಣವಾದಂತಹ ಅಂಶಗಳು ಅತತರ್ವ ರಾಷ್ಟ್ರೀಯ ನಾಯಕರನ್ನು ಬಿಂಬಿಸಿದ್ದು ಚಳವಳಿಗೆ ಯಾವುದೇ ರೀತಿಯಾದಂತಹ ಪೂರ್ವ ನಿಯೋಜಿತ ಅಥವಾ ಯೋಜನೆ ಇಲ್ಲದೇ ಇದ್ದು ಮತ್ತೆ ಮೇಲ್ವರ್ಗದವರು ಇದಕ್ಕೆ ಯಾವುದೇ ರೀತಿಯಾದಂತಹ ಬೆಂಬಲ ಕೊಡುವುದಿಲ್ಲ ಮತ್ತೆ ಮುಸ್ಲಿಮರು ಕೂಡ ಇದಕ್ಕೆ ಬೆಂಬಲವನ್ನು ನೀಡುವುದಿಲ್ಲ ಮತ್ತೆ ಅಂಬೇಡ್ಕರ್ ಅವರ ಒಂದು ಬೇಜವಾಬ್ದಾರಿತನ ಮತ್ತೆ ಸಿಖ್ ಜನಾಂಗದ ಒಂದು ಬೆಂಬಲ ಸಿಗೋದಿಲ್ಲ ಇವೆಲ್ಲವೂ ಕೂಡ ಈ ಒಂದು ಕ್ವಿಟ್ ಇಂಡಿಯಾ ಚಳವಳಿ ವಿಫಲ ಆಗಲಿಕ್ಕೆ ಕಾರಣ ಆಗುತ್ತೆ ಆದರೂ ಕೂಡ ಇದರ ಒಂದು ಮಹತ್ವವನ್ನು ನೋಡಿದಾಗ ಇದು ವಿಫಲ ಆದರೂ ಕೂಡ ಸ್ವಾತಂತ್ರ್ಯದ ದಿನಗಳಿಂದ ಹತ್ತಿರ ತರೋದನ್ನು ನಾವು ನೋಡ್ತಾ ಹೋಗ್ಬೋದು ಭಾರತದಲ್ಲಿ ಬಹಳಷ್ಟು ಕಾಲ ಆಳ್ವಿಕೆಯನ್ನು ಉಳಿಸಿಕೊಳ್ಳಲಾಗದೆ ಎಂಬುದು ಬ್ರಿಟಿಷರಿಗೆ ಅರಿವಾಗ್ತಾ ಹೋಗುತ್ತೆ ಅದು ಸ್ವರಾಜ್ಯದ ಮಹತ್ವವನ್ನು ಈ ಒಂದು ಚಳವಳಿ ತಿಳಿಸೋದನ್ನು ನಾವು ನೋಡ್ತಾ ಹೋಗ್ಬೋದು ಸಮಾಜದ ಎಲ್ಲ ವರ್ಗಗಳನ್ನು ರಾಷ್ಟ್ರೀಯ ಪ್ರವಾಹ ವಾಹಿನಿಯಲ್ಲಿ ಅರಿದು ಬಿಡ್ತಾ ಹೋಗುತ್ತೆ ಜೆಪಿ ನಾರಾಯಣ್ ಡಾಕ್ಟರ್ ರಾಮ್ ಮೋಹನ್ ಲೋಹಿಯಾರವರು ಭೂಗತರಾಗಿ ಚಳವಳಿಯನ್ನು ಮುನ್ನಡೆಸ್ತಾ ಹೋಗ್ತಾರೆ ಅದು ವಿದೇಶಗಳಲ್ಲಿ ಭಾರತದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಲಿಕ್ಕೆ ಈ ಒಂದು ಚಳವಳಿ ದಾರಿಯನ್ನು ಮಾಡಿಕೊಡೋದು ನಾವು ನೋಡ್ತಾ ಹೋಗ್ಬೋದು ಡಾಕ್ಟರ್ ಈಶ್ವರಿ ಪ್ರಸಾದ್ ಅವರು ಈ ಒಂದು ಚಳವಳಿಯನ್ನು ಫ್ರಾನ್ಸ್ನ ಬ್ಯಾಸ್ಟೆಲ್ ಪತನಕ್ಕೆ ರಷ್ಯಾದ ಅಕ್ಟೋಬರ್ ಕ್ರಾಂತಿಗೆ ಹೋಲಿಕೆಯನ್ನು ಮಾಡಿರೋದು ನಾವು ನೋಡ್ತಾ ಹೋಗ್ಬೋದು ಇದಾದ ನಂತರ ಗಾಂಧೀಜಿ ಅವರು ಉಪವಾಸವನ್ನು ಕೈಗೊಳ್ತಾರೆ ಕ್ವಿಟ್ ಇಂಡಿಯಾ ಚಳವಳಿಯ ಕಾಲಕ್ಕೆ ನಡೆದಂತಹ ಹಿಂಸಾತ್ಮಕ ಘಟನೆ ಅದಕ್ಕೆ ಕಾರಣವಾದಂತಹ ಪೊಲೀಸ್ ಮತ್ತು ವೈಸರಾಯಿಗಳ ಕಠಿಣ ಧೋರಣೆಗಳನ್ನು ಖಂಡಿಸಿದಂತಹ ಗಾಂಧೀಜಿ 1943 ಫೆಬ್ರವರಿ 10ರಂದು 21 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡು ಎಸ್ಎಸ್ವಿ ಆಗ್ತಾರೆ ಗಾಂಧೀಜಿ ಉಪವಾಸದಿಂದ ಬದುಕುವುದೇ ಇಲ್ಲ ಎಂದು ಬ್ರಿಟಿಷರು ಭಾವಿಸ್ತಾ ಹೋಗ್ತಾರೆ ಈ ಉಪವಾಸ ಗಾಂಧೀಜಿಯವರ ಬಗ್ಗೆ ಪೂಜನೀಯ ಭಾವನೆಯನ್ನು ಹುಟ್ಟಿಸ್ತಾ ಹೋಗುತ್ತೆ ಅವರ ಒಂದು ಆತ್ಮಬಲ ಆತ್ಮವಿಶ್ವಾಸ ಮನಸ್ಥೈರ್ಯ ಅಸಾಧಾರಣ ಎಂಬುದಾಗಿ ಬ್ರಿಟಿಷರಿಗೆ ಅದು ತೋರಿಕೆಯಾಗುವುದನ್ನು ನಾವು ನೋಡ್ತಾ ಹೋಗ್ಬೋದು ಇದಿಷ್ಟು ವಿದ್ಯಾರ್ಥಿಗಳ ಕ್ವಿಟ್ ಇಂಡಿಯಾ ಚಳವಳಿ ಇದರಲ್ಲಿ ಏನಾದರೂ ತೋರಿಸ್ತೀರಿ ನೀವು ಕೇಳಿ ಮುಂದೆ ನಾವು ಈ ಒಂದು ಸಮ್ಮತವಾದದ ಬೆಳವಣಿಗೆ ಅದರಲ್ಲಿ ಮುಖ್ಯವಾಗಿ ಮುಸ್ಲಿಂ ಲೀಗ್ನ ಸ್ಥಾಪನೆ ಹಾಗೆ ಹಿಂದೂ ಮಹಾಸಭಾದ ಒಂದು ಸ್ಥಾಪನೆಯ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ ಥ್ಯಾಂಕ್ ಯು